Hello friends, welcome to Smile Talk Paramedical Channel. Friends, KEA website alli erdu update galanna maadalagide KCET badiruvanta vidyarthigalige. So onnedu 2023 ra ankagalannu dakalisuva dinanka vistarane maadalagide. Andre igagale namge network problem agittu athava namge gottirilla, naavu ankagalannu update maadirilla anta vidyarthigalige dinankavannu vistarane maadalagide. Ondu. So eradanedu UGCET ಇತರೆ ಕೋರ್ಸ್ಗಳು ವಿಶೇಷ ಇತರೆ ಕೋರ್ಸ್ಗಳು ಮತ್ತು ವಿಶೇಷ ವರ್ಗ ಮೂಲ ದಾಖಲಾತಿ ಸಲ್ಲಿಕೆ ದಿನಾಂಕ ವಿಸ್ತರಣೆ ಮಾಡಲಾಗಿದೆ ಅಂದ್ರೇನು ಸೊ ಈಗ ವಿಶೇಷ ದಾಖಲಾತಿಗಳು ಅಂದರೆ ಯಾವುದು ಆರ್ ಎಕ್ಸ್ ಆರ್ ಮೆನ್ನು ಮತ್ತು ಹೊರನಾಡು ಕನ್ನಡಿಗರು ಆಮೇಲೆ ಇದು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಇವರುಗಳಿಗೆ ಒಂದಷ್ಟು ಬೆಂಗಳೂರಿಗೆ ಹೋಗಿ ದಾಖಲಾತಿಗಳನ್ನು ಏನು ಮಾಡಲಿಕ್ಕೆ ಸ್ಪೆಷಲ್ ವರ್ಗ ಸಲ್ಲಿಸಲಿಕ್ಕೆ ಒಂದು ಡೇಟನ್ನು ಕೊಟ್ಟಿದ್ದರು ಟೈಮಿಂಗನ್ನು ಕೊಟ್ಟಿದ್ದರು ಪ್ಲೇಸನ್ನು ಕೊಟ್ಟಿದ್ದರು ಸೊ ಅಂಥ ವಿದ್ಯಾರ್ಥಿಗಳು ಕೂಡ ಏನು ಮಾಡಿದ್ದಾರೆ ಅಂದರೆ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ ಓಕೆ ಆಮೇಲೆ ಇದು ನಾಟ ಅಪ್ಡೇಟ್ ಮಾಡಲಿಕ್ಕೆ ನಾಟ ನೋಡಿ ಆರ್ಕಿಟೆಕ್ಚರ್ ಮಾಡುವಂಥ ವಿದ್ಯಾರ್ಥಿಗಳಿಗೆ ನಾಟ ಒಂದು ಇದನ್ನು ಏನಂದರೆ ಅಪ್ಡೇಟ್ ಮಾಡಲಿಕ್ಕಿದೆ ಮಾರ್ಕ್ಸ್ಗಳನ್ನು ಅಪ್ಡೇಟ್ ಮಾಡಲಿಕ್ಕೆ ಕೂಡ ಅದನ್ನು ಲಿಂಕಲ್ಲಿ ಕೊಡಲಾಗಿದೆ ಸೊ ಇದರ ಬಗ್ಗೆ ನಾವು ಒಂದೊಂದಾಗಿ ಹೇಳ್ತಾ ಬರ್ತೇನೆ ಒಂದೇದ್ದು ಏನಂದರೆ ಯು ಜಿ ಸಿ ಇ ಟಿ ಮತ್ತು ಇತರ ಕೋರ್ಸ್ಗಳು 2023 ವಿಶೇಷ ವರ್ಗದ ಮೂಲ ದಾಖಲಾತಿ ಸಲ್ಲಿಕೆ ದಿನಾಂಕ ವಿಸ್ತರಿಸಲಾಗಿದೆ ಅದರ ಬಗ್ಗೆ ನಾನು ಅಪ್ಡೇಟನ್ನು ನೋಡ್ತೇನೆ ಸೊ ಈ ಒಂದು ನೋಟಿಫಿಕೇಷನ್ಗೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗುವಂಥ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ದಾಖಲಾತಿ ಸಲ್ಲಿಸಲು ಒಂದು ಕೊನೆಯ ದಿನಾಂಕ ಅವಕಾಶವನ್ನು ಕೊಡಲಾಗಿದೆ ಇಲ್ಲಿ ತನಕ ಅಂದರೆ 2nd to 6th ತನಕ ಓಕೆ ಸೊ ಇಲ್ಲಿ ಈಗಾಗಲೇ 25th ಕೊಡಲಾಗಿತ್ತು ಆದರೆ ವಿಶೇಷ ವರ್ಗದ ಪ್ರಮಾಣಪತ್ರ ಮತ್ತು ದಾಖಲಾತಿ ಸಲ್ಲಿಸಲು ಸಾಧ್ಯವಾಗದ ವಿದ್ಯಾರ್ಥಿಗಳು ಯಾರು ಹೋಗಿರಲಿಲ್ಲ ಅವರು ಅರ್ಜಿ ಕ್ಲೇಮ್ ಮಾಡಿರುವ ವಿಶೇಷ ವರ್ಗ ಕ್ಲೇಮ್ ಮಾಡಬೇಕಂತ ಬಯಸಿರುವಂಥವ್ರು ಸೊ 2/6 ತನಕ ಕರ್ನಾಟಕ ಇದು ಪರೀಕ್ಷಾ ಪ್ರಾಧಿಕಾರಕ್ಕೆ ಮಲ್ಲೇಶ್ವರಂ ಬೆಂಗಳೂರಲ್ಲಿ ಹೋಗಿ 10:00 ಒಂದು 5 ತನಕ ತಮ್ಮ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಬಹುದು ತೋರಿಸ್ಬೋದು ಅಂತ ಒಂದು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಸೊ ಇನ್ನೊಂದು ಸೊ ಈಗಾಗಲೇ ಒಂದು ಮಾರ್ಕ್ಸ್ನ ಎಂಟ್ರಿ ಮಾಡಲಿಕ್ಕೆ ಈಗ ಹೊರ ರಾಜ್ಯದಿಂದ ಬಂದಿರುವಂಥವರು ಆಮೇಲೆ ಇಲ್ಲಿ ಇರುವಂತಹ ವಿದ್ಯಾರ್ಥಿಗಳು 2023 ಬಿಫೋರ್ ಯಾರು ಪಾಸ್ಔಟ್ ಆಗಿದ್ದಾರೆ ಸೊ ಅಂಥ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ನ ಎಂಟ್ರಿ ಮಾಡಲಿಕ್ಕೆ ಟೈಮನ್ನು ಕೊಡಲಾಗಿತ್ತು ಸೊ ಅಂಥ ವಿದ್ಯಾರ್ಥಿಗಳು ಒಂದಷ್ಟು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂದರೆ ಸರ್ವರ್ ಪ್ರಾಬ್ಲಮಿಂದ ಅಥವಾ ಅವ್ರಿಗೆ ಗೊತ್ತಿಲ್ಲದೆ ಕಾರಣದಿಂದ ಸೊ ಅವ್ರೇನು ಮಾಡಿರಲಿಲ್ಲ ಅಂತಂದರೆ ಕ್ಯಾನ್ ಇಟ್ ನಾಟ್ ಇಂಟರ್ ದ 12th ಮಾರ್ಕ್ ಡೀಟೇಲ್ಸ್ ಸೊ ಹೀಗಾಗಿ ಅವ್ರಿಗೂ ಕೂಡ ಏನು ಮಾಡಿದ್ದಾರೆ ಅಂದರೆ ಫ್ರಾಮ್ 4 PM to 3 PM 6 PM ತನಕ ಸಂಜೆ 5:00 ತನಕ 6 PM to 5:00 ತನಕ ಕೂಡ ಏನು ಮಾಡ್ಬೋದು ಅಂದರೆ ಅವರು ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡ್ಬೋದು ಈ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂದರೆ ಡೇಟ್ ಅನ್ನು ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ ಸೊ ಯಾರಿಗೆಲ್ಲ ಗೊತ್ತಿಲ್ಲ ವಿದ್ಯಾರ್ಥಿಗಳು ಅವ್ರು ಏನು ಮಾಡಬೇಕಂತಂದರೆ ಬೇಗ ಬೇಗ ಏನು ಮಾಡಿ ತಮ್ಮ ಮಾರ್ಕ್ಸ್ಗಳನ್ನು 4th ಓಕೆ ಸೊ ಸಾರಿ 3rd to 6th ತನಕ ಒಂದು ಆಪ್ಷನನ್ನು ಕೊಟ್ಟಿದ್ದಾರೆ ಲಾಗಿನ್ ಮಾಡಿ ನಿಮ್ಮ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡ್ಬೋದು ಓಕೆ ಸೊ ಯಾರಿಗೆ ಅಂತಂದರೆ ಇದು ಬಿಫೋರ್ ಇಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಸೊ ಕರ್ನಾಟಕ ಪಿ ಯು ಸಿ ಮತ್ತು 2013 ಬಿಫೋರ್ ಆ್ಯಂಡ್ ದೋಸ್ ಹೂ ಹ್ಯಾವ್ ಅಪಿಯರ್ 2012 ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆಮೇಲೆ 12th ಇವರೆಲ್ಲರುಗಳು ಕೂಡ ಸೊ 2023 ಮಾಡಿದವರು ಕೂಡ ಮತ್ತು ಅದಕ್ಕಿಂತ ಬಿಫೋರ್ ಇದ್ದವರು ಕೂಡ ಏನು ಮಾಡಬೇಕಂದ್ರೆ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಿ ಅಂತ ಒಂದಷ್ಟು ವಿದ್ಯಾರ್ಥಿಗಳು ಆಲ್ರೆಡಿ ಎಂಟ್ರಿ ಆಗಿಬಿಟ್ಟಿದೆ ಬಟ್ ಯಾರು ಮಾಡಿಲ್ಲ ಅವರು ಎಂಟ್ರಿ ಮಾಡಲಿಕ್ಕೆ ಸೊ ನಿಮ್ಮಗಳಿಗೆ 3rd to 6th ತನಕ ಸೊ ಒಂದು 3 days ಟೈಮನ್ನು ಕೊಟ್ಟಿದ್ದಾರೆ ಇದು ಇನ್ಫಾರ್ಮೇಷನ್ಸ್ ಈಗ ಜಸ್ಟ್ ಅಪ್ಡೇಟ್ ಆಗಿರುವಂಥದ್ದು ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು